ರಾಜ್ಯ ರಾಜಕೀಯದಲ್ಲಿ ಈಗ ಸ್ಯಾಂಟ್ರೋ ರವಿ ಕೇಸ್ ಸಂಚಲನ ಸೃಷ್ಟಿಸ್ತಾ ಇದೆ ಸ್ಯಾಂಟ್ರೋ ರವಿ ಕೇಸ್ ನಲ್ಲಿ ರಾಜಕೀಯ ನಾಯಕರು ಕಚ್ಚಾಟ ನಡೆಸ್ತಾ ಇರುವಾಗಲೇ ಆತನ ಒಂದೊಂದೇ ರಹಸ್ಯ ಅಕ್ರಮಗಳು ಹೊರಬರ್ತಿವೆ ನಿನ್ನೆಯಷ್ಟೇ ಸ್ಯಾಂಟ್ರೋ ರವಿಯ ಗಂಭೀರ ಆರೋಪ ಮಾಡಿದ್ದ ಎರಡನೇ ಪತ್ನಿ ಇಂದು ಮೈಸೂರು ಜಿಲ್ಲಾ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರ ಮುಂದೆ ನೂರ ಅರವತ್ನಾಲ್ಕು ಹೇಳಿಕೆಯನ್ನು ದಾಖಲಿಸಿದ್ದಾರೆ ಇನ್ನು ಸ್ಯಾಂಟ್ರೋ ರವಿ ತನ್ನ ಮೇಲೆ ಅತ್ಯಾಚಾರ ಎಸಗಿ ಮದುವೆಯಾಗಿದ್ದಾನೆ ನಂತರ ಎರಡು ಬಾರಿ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾನೆ ತನ್ನ ತಂಗಿ ಮೇಲೂ ದೈಹಿಕ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಗರ್ಭಪಾತ್ರ ಸಂಬಂಧ ಪೊಲೀಸರು ತನಿಖೆಗೆ ಮುಂದಾಗಿದ್ದು ಗಂಭೀರ ಆರೋಪ ಬಂದಿರೋ ಹಿನ್ನೆಲೆ ತಲೆಮರೆಸಿಕೊಂಡಿರುವ ಸ್ಯಾಂಟ್ರೋ ರವಿಯ ಜಾಮೀನು ಹಾದಿ ಮತ್ತಷ್ಟು ಕಠಿಣವಾದಂತಾಗಿದೆ ರವಿಯಾ ವೇಶ್ಯಾವಾಟಿಕೆ ದಂಧೆಯ ಸತ್ಯ ಈಗ ಹೊರಬಿದ್ದಿದೆ ಮಂಡ್ಯದಲ್ಲಿ ಹುಟ್ಟಿ ಮೈಸೂರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸಿದ್ದ ಸ್ಯಾಂಟ್ರೋ ರವಿ ಅದನ್ನ ಬೆಂಗಳೂರಿಗೂ ವಿಸ್ತರಿಸಿದ್ದ ಐಷಾರಾಮಿ ಜೀವನ ನಡೆಸುತ್ತಿದ್ದ ಸ್ಯಾಂಟ್ರೋ ರವಿ ಮನೆಗಳನ್ನು ಬಾಡಿಗೆಗೆ ಪಡೆದು ಸ್ಪಾ ಹೆಸರಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ದಂಧೆಯಲ್ಲಿದ್ದ ಯುವತಿಯರಿಗೆ ಲಕ್ಷದ ಎಂಬತ್ತು ಸಾವಿರದ ಕಾಸ್ಟ್ಲಿ ರಾಡೋ ವಾಚ್ ಗಿಫ್ಟ್ ಕೊಡ್ತಿದ್ದ ಐಷಾರಾಮಿ ಜೀವನ ನಡೆಸುತ್ತಿದ್ದ ಸ್ಯಾಂಟ್ರೋ ರವಿ ಹತ್ತಾರು ಕಾರ್ಗಳಲ್ಲಿ ಓಡಾಡುತ್ತಿದ್ದ ಅಲ್ಲದೆ ವಾಹನದಲ್ಲೇ ಪಿಸ್ಟಲ್ ಬುಲೆಟ್ ಇಟ್ಟುಕೊಂಡು ಅಡ್ಡಾಡ್ತಿದ್ದ ಅಂತ ಹೇಳಲಾಗ್ತಾ ಇದೆ ಇನ್ನು ಕೆ ಎಸ್ ಮಂಜುನಾಥ್ ಎಂಬ ಹೆಸರಿನ ಈತ ಪತ್ರಕರ್ತನ ಸೋಗಿನಲ್ಲೂ ವಂಚನೆ ಮಾಡಿರುವುದು ಗೊತ್ತಾಗಿದೆ ಮಾಮೂಲಿ ಪಿಂಪಾಗಿದ್ದ ನಾವು ಯಾವಾಗ ಬಿಡದೆ ಕಾಡಕ್ಕೆ ಶುರು ಮಾಡಿದ್ವಿ ಏನು ಕೇಸಾಕ್ರಿಗೆ ಕೇರ್ ಬಡ್ತಿರ್ಲಿಲ್ಲ ಹಿಡ್ದಾಕ್ಲಿಕ್ಕೆ ಹಾಕ್ಲಿಕ್ಕೆ ನೋಡ್ತಾ ಇದ್ವಿ ಇವ್ನಿಗಿಲ್ಲಿ ಉಳಿಗಾಲ ಇಲ್ಲ ಅಂತ ಅನಿಸ್ತು ಇವನು ಅಡ್ಡಾನ ಇವನು ಬೆಂಗಳೂರಿಗೆ ಬದಲಾಯಿಸ್ಕೊಂಡ ಮತ್ತು ಏನು ಮಾಡ್ದೆ ಹೋಗ್ತಾ 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 ಟೆಕ್ನಾಲಜಿನೆಲ್ಲ ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಹೋದ ಟೆಕ್ನಿಕಲಿ ಅವನು ಅಪ್ಗ್ರೇಡ್ ಆಗ್ಬಿಟ್ಟ ಆಮೇಲೆ ಏನು ಮಾಡ್ದ ಈ ಲೇ ವಾಟಿಕೆಯನ್ನು ಆಡಳಿತದ ಜೊತೆಯಲ್ಲಿ ಲಿಂಕ್ ಮಾಡ್ದೆ ಅದು ಇವನಿಗೆ ಬಹಳ ಸುಲಭ ಆಗೋಯ್ತು ಪ್ರಾಸ್ಟ್ಯೂಷನ್ ನಡೆಸುವಂಥದ್ದು ಬಹಳ ಸುಲಭ ಆಯಿತು ಮಾಮೂಲಿ ಪಿಂಪಾಗಿದ್ದ ಇನ್ನು ಈ ಸ್ಯಾಂಟ್ರೋ ರವಿ ಟ್ರಾನ್ಸ್ಫರ್ ದಂಧೆಯಲ್ಲೂ ಭಾಗಿಯಾಗಿದ್ದ ಅನ್ನೋದು ಬಹಿರಂಗ ಆಗಿದೆ ಈತ ವಿವಿಧ ಇಲಾಖೆ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೈಯಾಡಿಸಿದ್ದ ಗೃಹ ಇಲಾಖೆ ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಬಹುತೇಕ ಇಲಾಖೆಗಳ ವರ್ಗಾವಣೆಯ ಕಿಂಗ್ ಪಿನ್ ಕೂಡ ಆಗಿದ್ದ ಇನ್ನು ವರ್ಗಾವಣೆ ಆದೇಶದಲ್ಲೇ ದಿಸ್ ಈಸ್ ಮೈ ವರ್ಕ್ ಅಂತ ಸ್ಯಾಂಟ್ರೋ ರವಿ ಬರೆದುಕೊಂಡಿದ್ದ ಇದರ ನಡುವೆ ಐ ಎ ಎಸ್ ಅಧಿಕಾರಿಗಳನ್ನ ಓಲೈಸಿಕೊಳ್ಳೋದಕ್ಕೆ ಸ್ಯಾಂಟ್ರೋ ರವಿ ಹಲವು ರೀತಿ ಯತ್ನಿಸ್ತಾ ಇದ್ದ ಮೈಸೂರಿನಲ್ಲಿ ಉಸ್ತುವಾರಿ ಕಾರ್ಯದರ್ಶಿ ಆಗಿದ್ದ ಲಕ್ಷ್ಮೀನಾರಾಯಣ ಅವರಿಗೆ ಅಂಬೇಡ್ಕರ್ ಫೋಟೋಗೆ ಚಿನ್ನದ ಫ್ರೇಮ್ ಹಾಕಿಸ್ಕೊಟ್ಟಿದ್ದ ಅಲ್ಲದೆ ಅಧಿಕಾರಿಯನ್ನ ಮೈ ಲಾರ್ಡ್ ಅಂತ ಕರೀತಾ ಇದ್ದ ಮೈಸೂರು ಬೆಂಗಳೂರು ಮಾತ್ರವಲ್ಲದೆ ಉತ್ತರ ಕರ್ನಾಟಕದಲ್ಲೂ ಸ್ಯಾಂಟ್ರೋ ರವಿ ನಂಟು ಹೊಂದಿದ್ನಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಈತ ಸಚಿವರು ಮಾತ್ರ ಅಲ್ಲ ಸಂಸದರಿಗೂ ಆಪ್ತ ವಲಯದಲ್ಲಿದ್ನಾ ಅನ್ನೋ ಅನುಮಾನ ಮೂಡ್ತಿದೆ ಯಾದಗಿರಿ ರಾಯಚೂರು ಕ್ಷೇತ್ರದ ಬಿಜೆಪಿ ಸಂಸದ ರಾಜ ಅಮರೇಶ್ವರ ನಾಯಕ್ ಅವರ ಜೊತೆಗೆ ಇರುವ ವಿಡಿಯೋ ವೈರಲ್ ಆಗಿದೆ ರಾಜ ಅಮರೇಶ್ವರ ನಾಯಕರನ್ನ ಭೇಟಿಗಾಗಿ ಸ್ಯಾಂಟ್ರೋ ರವಿ ಮಾತುಕತೆ ನಡೆಸುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ ಆತ ಸ್ಟೇಟಸ್ಗೆ ಹಾಕ್ಕೊಂಡಿದ್ದ ಈಗ ಚರ್ಚೆಗೆ ಬರ್ತಾ ಇದೆ ಈ ವಿಷಯ ಅಭಿಷೇಕ್ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಅಂದ್ರೆ ಕಳೆದ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳಿಂದ ಇದೇ ಕೆಲಸ ಮಾಡ್ತಿದ್ದ ಅನ್ನೋದಾದ್ರೆ ಕೇವಲ ಬಿಜೆಪಿ ಸಚಿವರು ಅಥವಾ ಶಾಸಕರ ಜೊತೆ ಸಂಪರ್ಕ ಅಷ್ಟೇ ಅಲ್ಲ ಈ ಹಿಂದಿನ ಸರ್ಕಾರದ ಸಚಿವರ ಜೊತೆ ಶಾಸಕರ ಜೊತೆ ಸಂಪರ್ಕ ಹೊಂದಿದ್ದ ಅನ್ನೋದಕ್ಕೆ ಸಾಕ್ಷಿ ಸಿಕ್ತಂಗ ಆಯ್ತಲ್ವಾ ಇವಾಗ ಖಂಡಿತ ಈಗ ಸಿಎಂ ಬೊಮ್ಮಾಯಿ ಅವರು ಅದೇ ಮಾತನ್ನ ಹೇಳಿರೋದು ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ಆತ ಯಾರ ಜೊತೆಗೆ ಸಂಪರ್ಕ ಇದ್ದ ಏನೇನ್ ಆರೋಪಗಳಿದ್ದಾವೆ ಅದೆಲ್ಲವನ್ನು ತನಿಖೆ ಮಾಡಿಸ್ತೀವಿ ಅಂತ ಮಾತಾಡಿದ್ದಾರೆ ಇಲ್ಲಿ ಮೂರ್ನಾಲ್ಕು ಆಯಾಮಗಳಿದ್ದಾವೆ ಪ್ರತಿಭಾ ಅವರೇ ನೋಡಿ ಮೊದಲಿಗೆ ಅವರ ಎರಡನೇ ಹಂತಿ ಅಂತ ಹೇಳ್ಕೊಂಡವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದಂತ ವಿಡಿಯೋ ಯಾಕೆ ಸಚಿವರ ಆಸುಪಾಸಿನಲ್ಲಿ ಈತ ಓಡಾಡ್ತಿದ್ದಾನೆ ಅಂತ ಅದ್ರ ಜೊತೆಗೆ ಅವ್ರು ಹೇಳಿದ್ರು ನಮ್ಮ ಮೈತ್ರಿ ಸರ್ಕಾರವನ್ನ ಬೀಳ್ಸೋದಕ್ಕೆ ಈತ ಹೆಣ್ಮಕ್ಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದ ಬಾಂಬೆಗೆ ಹೋಗಿದ್ದ ಸೊ ಅದಾದ ಮೇಲೆ ಆದ ಬೆಳವಣಿಗೆ ನಾವು ಗಮನಿಸಿದ್ರೆ ಅಲ್ಲಿಂದ ಬಂದಂತವರು ಸ್ಟೇ ಹೋಗಿ ಯಾಕೆ ಸ್ಟೇ ತಗೊಂಡ್ರು ನನ್ನ ವಿರುದ್ಧ ಮಾನಹಾನಿಕರ ಯಾವುದೇ ಸುದ್ದಿಯನ್ನ ಪ್ರಕಟಿಸಬಾರದು ಅಂತ ಸ್ಟೇ ತಗೊಂಡ್ರು ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಅದನ್ನ ಹೊರತುಪಡಿಸಿ ಈಗ ಇಟ್ಸ್ ಮೈ ವರ್ಕ್ ಅಂತ ಈ ವ್ಯಕ್ತಿ ಏನ್ ಹಾಕೊಂಡಿದ್ದಾನೆ ಇದರಲ್ಲಿ ಕೇಳಿ ಬಂದಿರುವ ಹೆಸರುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ ನಿಜಕ್ಕೂ ಆಶ್ಚರ್ಯ ಅಂತ ಅನಿಸುತ್ತೆ ಪೊಲೀಸರನ್ನ ಯಾವ ಸ್ಟೇಷನ್ಗೆ ಬೇಕೋ ನಾನು ಇಂಥ ಸ್ಟೇಷನ್ಗೆ ಐವತ್ತು ರೂಪಾಯಿಗೆ ಮಾತುಕತೆ ಆಗಿತ್ತು ಇಪ್ಪತ್ತೈದು ರೂಪಾಯಿ ಸೆಟಲ್ ಮಾಡಿದ್ದಾರೆ ಅಂತ ರೂಪಾಯಿ ಅಂದ್ರೆ ಲಕ್ಷ ಆಡಿಯೋ ವೈರಲ್ ಸಾಮಾಜಿಕ ಅದೇ ಸುದ್ದಿ ಡಿ ಡಿವೈಎಸ್ಪಿ ಶ್ರೇಣಿಯ ಅಧಿಕಾರಿ ಮಾತಾಡಬೇಕಾದ್ರೆ ಸಿಎಂ ಅವರೇ ನನಗೆ ಸರ್ ನೀನೇನ್ ಸರ್ ಅಂತಿಲ್ಲ ಅಂತ ಈ ವ್ಯಕ್ತಿ ಕೇಳ್ತಾನೆ ಅದಕ್ಕೆ ಡಿವೈಎಸ್ಪಿ ಅವರು ಅಂತ ಅನಿಸಿಕೊಂಡವರು ಏನ್ ಆರೋಪ ಇದೆ ಅವ್ರು ಮಾತಾಡ್ತಾರೆ ಸಾರಿ ಸರ್ ನಿಮ್ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ಸೊ ಯಾವ ಹಂತದಲ್ಲಿ ಇದೆ ನೋಡಿ ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಬೆಳಕನ್ನ ಚೆಲ್ಲೋ ಸಂದರ್ಭದಲ್ಲಿ ಒಂದು ಅಂಶವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಏನಂತ ಅಂದ್ರೆ ನನ್ನ ಪಾಡಿಗೆ ಇದ್ದೆ ನನ್ನನ್ನ ಕೆಣಕಿದ್ರಿ ಅಂತ ಒಂದ್ ವೇಳೆ ಕೆಣಕಿಲ್ಲ ಅಂದಿದ್ರೆ ಈ ವಿಷಯ ಆಚೆ ಬರ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ ಚುನಾವಣೆ ಟೈಮ್ ನಲ್ಲಿ ಬರ್ತಿತ್ತೇನೋ ಅನ್ನೋ ನಿರೀಕ್ಷೆ ಇಲ್ಲ ಅದು ಸ್ಟೇ ಇತ್ತಲ್ಲ ಆ ಕಾರಣಕ್ಕೆ ಸಂಬಂಧಪಟ್ಟಂತೆ ಅವರು ಹಾಗೆ ಹೇಳಿದ್ದಾರೆ ಅಂತ ಈಗ ವಿಶ್ಲೇಷಣೆ ಸ್ಟೇ ಇತ್ತು ಹಾಗಾಗಿ ಕುಮಾರಸ್ವಾಮಿ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಕೋರ್ಟ್ ಅವಾಗ ಇಂಟರ್ಫಿಯರ್ ಆಗಿರ್ತಿತ್ತು ಈಗ ನಾವು ಗಮನಿಸಬೇಕಾಗಿರೋದು ಸಿಎಂ ಬೊಮ್ಮಾಯಿ ಅವರ ವಿಶ್ ಮಾಡಿದ್ರು ಸಿಎಂ ಬೊಮ್ಮಾಯಿ ಅವರ ಮಗ ಸ್ವೀಟ್ ಬ್ರದರ್ ಅಂತ ಇವರು ಸ್ಟೇಟಸ್ ಹಾಕೊಂಡಿದ್ದಾನೆ ಐ ಪಿ ಎಸ್ ಆಫೀಸರ್ ಗಳನ್ನ ಮೈ ಬ್ರದರ್ಸ್ ಅಂತ ಹಾಕೊಂಡಿದ್ದಾನೆ ಇನ್ನು ಮಿಕ್ಕಂತೆ ಅನೇಕ ಸಚಿವರನ್ನ ವೆಲ್ ವಿಶಸ್ ಅಂತ ಹಾಕೊಂಡಿದ್ದಾನೆ ಪೊಲೀಸರು ಒಂದ್ ವೇಳೆ ಈ ವ್ಯಕ್ತಿಯನ್ನ ಯಾರೋ ಡಿವೈಎಸ್ಪಿ ವೈಎಸ್ಪಿ ಗೆ ಅಂತ ಕಾಲ್ ಮಾಡಿದ್ರೆ ಅದೇನ್ ಕೇಳ್ತಾರೆ ಫೋನ್ ಅಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ ಅಂತ ಅಷ್ಟರ ಮಟ್ಟಿಗೆ ಪ್ರಭಾವ ಹೊಂದಿದ್ದ ಅನ್ನೋ ಆರೋಪಗಳಿದ್ದಾವೆ ಇದನ್ನ ನೀವು ಮಾಡಿ ತೊಡೆದು ಹಾಕೊಳ್ಬೇಕು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂಡ್ ಒಂದು ಕ್ಲಿಯರ್ ಮಾಡಬೇಕು ಯಾವುದೇ ಟ್ರಾನ್ಸ್ಫರ್ ಈಗ ಸ್ಯಾಂಟ್ರಲ್ ವಿಷಯ ಪಕ್ಕ ಬಿಟ್ಬಿಡಿ ಆಗುವಂತ ಯಾವುದೇ ಟ್ರಾನ್ಸ್ಫರ್ ಈ ತರದ ಒತ್ತಡ ಇಲ್ಲದೆ ಸೆಟಲ್ಮೆಂಟ್ ಇಲ್ಲದೆ ಆಗುತ್ತೆ ಅನ್ನೋದನ್ನ ಜನರ ಮುಳಿಗೆ ಜನರ ಮುಂದೆ ನೀವು ಒಂದ್ ರೀತಿ ಗ್ಯಾರಂಟಿ ಕೊಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ ಸರ್ಕಾರ ಆಗ್ತಿದ್ಯಾ ಹಾಗೆ ನಮ್ ವ್ಯವಸ್ಥೆ ಹಾಗಿಲ್ಲ ನಮ್ಮ ವ್ಯವಸ್ಥೆ ಸಮಸ್ಯಾತ್ಮಕವಾಗಿ ಇರೋದ್ರಿಂದಲೇ ಇಂಥವರೆಲ್ಲ ಅದರ ಲಾಭ ಪಡ್ಕೊಳ್ತಾ ಇದ್ದಾರೆ ಆ ಏನು ಮಸಿ ಏನಿದೆ ಅದನ್ನ ತೊಳ್ಕೊಳ್ಳುವಂತ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇನ್ನು ಮುಂದಿನ ಸುದ್ದಿ ನೋಡೋಣ ಸ್ಯಾಂಟ್ರೋಲವಿಯ ಪ್ರಕರಣ ಹೊರಗೆಡವಿದ ಬಳಿಕ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಸಿಎಂ ಬೊಮ್ಮಾಯಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸಚಿವ ಎಸ್ ಎಸ್ಟಿ ಸೋಮಶೇಖರ್ ಸಚಿವ ಮುನಿರತ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಿಮ್ಮ ತಂದೆ ಹೇಳ್ಕೊಟ್ಟಿದ್ದು ಇದೇನಾ ಬೊಮ್ಮಾಯಿ ಅವರೇ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ತಂದೆಯವ್ರು ಯಾವ ರೀತಿ ನಡ್ಕೊಂಡ್ರು ಸ್ವಲ್ಪ ಅದು ನೀವು ನೆನೆಸ್ಕೊಳ್ಳಿ ಈಗ ಆ ತರ ನಡ್ಕೊಳ್ಳಿ ನನಗೆ ಹೇಳ್ತಿಲ್ಲ ನಮ್ಮ ತಂದೆಯವ್ರ ಅವ್ರದ ಅವ್ರು ಏನ್ ನಡ್ಕೊಂಡ್ ತರ ನಡ್ಕೊಳ್ಳಿ ಅಂತ ಹೇಳಿ ನಿಮ್ ತಂದೆಯವ್ರು ಹೆಂಗ್ ನಡ್ಕೊಂಡ್ ಬಂದ್ರು ಹಿಂದೆ ಅದನ್ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಈ ಸರ್ಕಾರದಲ್ಲಿ ಏನ್ ಮಾಡ್ಕೊಂಡ್ ಕೂತಿದ್ದೀರಿ ಆರ್ಗ ಜ್ಞಾನೇಂದ್ರ ಅವ್ರನ್ನ ಇವ್ರು ಹೋಗಿ ವ್ಯಕ್ತಿ ಭೇಟಿ ಮಾಡ್ತಾರಲ್ಲ ಅವ್ರು ಮನೇಲೆ ಕೂತ್ಕೊಂಡು ಆ ದುಡ್ಡು ನೆನ್ಸ್ಕೊಂಡು ಕೂತಿರದಲ್ಲ ಅದನ್ನ ಯಾರು ರೆಕಾರ್ಡ್ ಮಾಡಿದ್ರೆ ಯಾರು ವರ್ಗಾವಣೆ ವಿಷಯನೇ ಆ ವ್ಯಕ್ತಿ ಜೊತೆ ಮಾತಾಡ್ತಾ ನಿಂತ ಕೂತವ್ರೆ ಈ ಕ್ಯಾಸೆಟ್ ಮಾಡ್ರೆ ನಾನು ಮಾಡ್ಸಿದ್ದೀನ ನೀವುಗಳೇ ಮಾಡ್ಕೊಂಡಿದ್ದೀರಿ ನೀವೇ ಅದಕ್ಕೆಲ್ಲ ಪ್ರೋತ್ಸಾಹಕರು ಇದರಿಂದ ಇಲ್ಲಿ ಪ್ರಶ್ನೆ ಕುಮಾರಸ್ವಾಮಿ ಇದ್ರ ಇನ್ನೇನಿದೆ ಇನ್ನೇನಿದೆ ಇದ್ರೆ ನಾನೇನು ಕೊಡ್ಲಿ ನನ್ನ ದಿನ ಬೇರೆ ಕೆಲಸ ಇಲ್ವಾ ಈ ಕೆಲಸ ಮಾಡ್ಲಿಕ್ಕೆ ನಾನು ಇದೀನಾ ಎಸ್ ಬಿ ಎಮ್ಮು ಆ ಎಸ್ ಬಿ ಎಮ್ ಟೀಮಲ್ಲಿ ಒಡಕಿದೆ ಆ ಒಡಕೇನಾಗಿದೆ ಈಗ ಅದು ಕೆಲವರು ಸ್ಟೇಜ್ ತಗೊಂಡ್ರೆ ಎಸ್ ಬಿ ಎಮ್ ಟೀಮಲ್ಲೇ ಇರೋದು ಅವರಿದ್ದಾರೆ ಬಂದ್ಬಿಟ್ರೆ ಈಗ ಅವರಲ್ಲಿ ಡಿಫ್ರೆನ್ಸ್ ಇದೆಯಲ್ಲ ಅವ್ರ ತಲೆ ಉಳಬೇಕು ಅಂತ ಇವ್ರಿಗೆ ತಲೆ ಉಳಿಸೋಸ್ಕರ ಅದ್ ನನಗ ಅವಶ್ಯಕತೆ ಇದೆ ಸ್ಯಾಂಟ್ರೋ ರವಿ ಪ್ರಕರಣ ಸಂಬಂಧ ಸಚಿವ ಅಶ್ವತ್ಥ ನಾರಾಯಣ ಕಿಡಿಕಾರಿದ್ದಾರೆ ಸ್ಯಾಂಟ್ರೋನೋ ಹ್ಯೂಂಡ್ನೋ ಅವನು ಯಾವನು ನನಗೆ ಗೊತ್ತಿಲ್ಲ ಎಂಥ ಬ್ರ್ಯಾಂಡ್ ಎಲ್ಲಿ ಕಳಿಸಬೇಕು ಅಲ್ಲಿಗೆ ಕಳಿಸ್ತೀವಿ ಅಂತಿದ್ದಾರೆ ಎಚ್ ಡಿ ಕೆ ವಿರುದ್ಧವು ಕಿಡಿಕಾರಿ ಹೆಚ್ ಡಿ ಕೆ ಯಾರ್ಯಾರ ಜೊತೆ ಇದ್ರು ಅನ್ನೋದನ್ನ ನಾವು ನೋಡಿಲ್ವಾ ಹಾಗಂತ ಅವರ ಜೊತೆ ಸಂಬಂಧ ಇದೆ ಅಂತ ನಾವು ಹೇಳೋಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ ಸ್ಯಾಂಟ್ರೋನು ನನಗೆ ಯಾವ ನೀವು ಸ್ಯಾಂಟ್ರೋ ಅಂತ ಗೊತ್ತಿಲ್ಲ ಈ ಏನು ಏನು ಉಂಡಾಯೋ ಸ್ಯಾಂಟ್ರೋ ಈ ಯಾವ ಯಾವ ಬ್ರ್ಯಾಂಡ್ಗಳು ಎಲ್ಲೆಲ್ಲಿದ್ದಾವೆ ಅಂತ ಯಾವ ಬ್ರ್ಯಾಂಡ್ ಇದ್ರೂ ಕ್ಲೀನ್ ಮಾಡೋಕ್ಕಂತೂ ನಾವು ರೆಡಿ ಇಂಥ ಬ್ರ್ಯಾಂಡ್ಗಳು ಎಲ್ಲಿದ್ರು ಎಲ್ಲಿಗೆ ಕಳಿಸ್ಬೇಕು ಅವ್ರನ್ನ ಕಳಿಸೀವಿ ಸೊ ಇಂಥ ಯಾವ ಬ್ರ್ಯಾಂಡ್ಗಳಿಗೂ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಇಂಥವ್ರಿಗೆ ಕಿಂಚಿಷ್ಟು ಗೌರವ ಇಲ್ಲ ಈಗ ಅವ್ರು ಯಾರ್ಯಾರ ಜೊತೆ ಇದ್ರು ಅಂತ ಎಲ್ಲ ನೋಡಿಲ್ವಾ ಸೊ ಈಗೆಲ್ಲ ಅವ್ರು ಯಾರ್ಯಾರು ಇದ್ರ ಜೊತೆಗಿದ್ರು ಅವ್ರ ಜೊತೆ ಇವ್ರ ಸಂಬಂಧ ಇದೆ ಅಂತ ಹೇಳೋಕ್ಕಾಗತ್ತ ನೋಡಿ ಇವತ್ತು ಯಾವ ವ್ಯಕ್ತಿ ಜೊತೆ ಯಾರೇ ವ್ಯಕ್ತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಖಂಡಿತ ಕ್ಷಮಿಸಂಗಿಲ್ಲ ಕಾನೂನ್ಗಿಂತ ದೊಡ್ಡವನು ಯಾರೂ ಇಲ್ಲ ಈ ಲೋಕದಲ್ಲಿ ಅಭಿಷೇಕ್ ಅವ್ರು ಒಂದು ಅಚ್ಚರಿ ಅನ್ಸೋದು ಇಂತಹ ಎಷ್ಟೇ ಪ್ರಕರಣಗಳ ಆಚೆ ಬಂದರೂ ಕೂಡ ನಿಷ್ಪಕ್ಷಪಾತವಾದ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಒಂದ್ ಒಂದ್ ತಿಂಗಳು ಎರಡು ತಿಂಗಳು ಕಳೆದ ಮೇಲೆ ಆ ತನಿಖೆ ಎಲ್ಲೋ ಇತ್ತು ಏನ್ ಹಾದಿ ಹಿಡಿದಿದೆ ಯಾವುದು ಕೂಡ ಜನರ ಮುಂದೆ ಬರೋದಿಲ್ಲ ಹಾಗಿದ್ರೆ ಎಲ್ಲ ಒಂದು ಕಡೆ ಈಗ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಸಾಂಟ್ರೋ ರವಿಯ ನಂಟ್ ಇರ್ಲಿಲ್ವಾ ಅನ್ನೋದು ಪ್ರಶ್ನೆ ಆಗುತ್ತೆ ಸಹಜವಾಗಿ ಏನ್ ಕುಮಾರಸ್ವಾಮಿ ಅವರು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಆರೋಪ ಮಾಡ್ತಿದ್ದಾರೆ ಹೌದು ಇವರು ಕೂಡ ಸರ್ಕಾರ ರಚಿಸಿದ್ರು ಹಾಗಾದ್ರೆ ಇವರ ಸರ್ಕಾರದಲ್ಲಿ ಈತನ ನಂಟಿರ್ಲಿಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ ಜನರಿಗೆ ಖಂಡಿತ ಈಗ ನೋಡಿ ಎಲ್ಲ ಪಕ್ಷಗಳು ಇದರಲ್ಲಿ ಭಾಗಿದಾರರು ಅಂತ ಯಾಕೆ ಅಂತ ಇದೊಂದು ವ್ಯವಸ್ಥೆ ಟ್ರಾನ್ಸ್ಫರ್ ನೋಡಿ ಆಯಕಟ್ಟಿನ ಜಾಗಗಳಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ಪೊಲೀಸರೇನೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡಿರೋದು ಇದೆ ಬಹಿರಂಗವಾಗಿದೆ ಈಗ ಸ್ಯಾಂಟ್ರೋ ರವಿ ವಿಷಯದಲ್ಲಿ ತನಿಖೆ ಆದರೆ ಆತ ಹೇಳಿದಾನಲ್ವಾ ಈ ಪೋಸ್ಟ್ ಗೆ ಇಷ್ಟು ಕೊಟ್ಟಿದ್ರು ಡಿಸೆಂಬರ್ ಎಂಡಲ್ ಖಾಲಿ ಆಗುತ್ತೆ ನಾನು ಮಾಡಿಸ್ಕೊಡ್ತೀನಿ ನಿಮಗೆ ಯಾಕೆ ಸಿಎಂ ಸಿಎಂ ಒನ್ ಟು ಒನ್ ಪ್ರವೀಣ್ ಸೂದ್ ಅವರು ಒನ್ ಟು ಒನ್ ಈ ತರದ ಆರೋಪಗಳಿದ್ದಾವೆ ಆತ ಮಾತಾಡಿದ್ದಾನೆ ಅನ್ನೋದು ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಯ್ತು ಎಂತೆಂತ ಕೇಸ್ ಗಳನ್ನ ಕರ್ನಾಟಕ ಪೊಲೀಸ್ ಅವರು ಈಗ ಸಾಲ್ವ್ ಮಾಡಿದ್ದಾರೆ ಅವರಿಗೆ ಆ ಹೆಗ್ಗಳಿಕೆ ಇದೆ ಎಫ್ಐಆರ್ ಆಗಿ ಐದು ದಿನ ಆತ ಓಡಾಡ್ಕೊಂಡಿದ್ದ ಐದು ದಿನ ಆದ್ಮೇಲೆ ಸಿಎಂ ಅವರ ಅರೆಸ್ಟ್ ಮಾಡಿ ತನಿಖೆ ಮಾಡಿ ಅಂತ ಹೇಳಿದೀವಿ ಅಂತ ಅದಾದ್ಮೇಲೆ ಈಗ ಆಂಟಿಸಿಪೇಟ್ರಿ ಬೈಲ್ಗೆ ಅಪ್ಲಿಕೇಶನ್ ಮೂವ್ ಮಾಡಿದ್ದಾನೆ ಸೊ ಈ ವ್ಯವಸ್ಥೆಯಲ್ಲಿ ಒಂದ್ ವೇಳೆ ಕಟ್ಟಬೇಕು ಅಂತ ಅಂದಿದ್ರೆ ಇಷ್ಟು ದಿನ ವೈಟ್ ಮಾಡಲೇಬೇಕಾಗಿರಲಿಲ್ವೇನು ಅಂತ ಇಪ್ಪತ್ತು ವರ್ಷ ಇಂತೋ ಇದ್ದಾ ಅಂತ ಹೆಂಗೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಆರೋಪ ಒಂದ್ ವೇಳೆ ಪ್ರಭಾವ ಬೀರಿ ಟ್ರಾನ್ಸ್ಫರ್ ಮಾಡೋದು ಅಥವಾ ಪೋಸ್ಟಿಂಗ್ ಅನ್ನ ಕೊಡಿಸೋದು ತಪ್ಪು ಅನ್ನೋದಾದ್ರೆ ಇತ್ತೀಚೆಗೆ ಭವಾನಿ ರೇವಣ್ಣ ಅವರು ಏನ್ ಮಾತಾಡಿದ್ರು ಹಾಸನದ ಎಂ ಎಲ್ ಎ ಪ್ರೀತಮ್ ಗೌಡ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು ಬಂದು ರೇವಣ್ಣ ಅವರ ಹತ್ರ ಪೋಸ್ಟಿಂಗ್ ತಗೊಂಡ್ರು ಬಿಬಿಎಂಪಿಯಲ್ಲಿ ರಾಜಕಾರಣಿಗಳು ಸಹ ಪ್ರಭಾವವನ್ನು ಬಳಸ್ಕೊಳ್ತಾರೆ ಅಂತ ರಾಜಕಾರಣಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಆದರೆ ಇಂಥ ಕ್ರಿಮಿಗಳು ಇಂಥ ವ್ಯವಸ್ಥೆ ಹುಟ್ಟಿಕೊಳ್ಳುತ್ತೆ ಇದಕ್ಕೂ ನಾಚಿಕೆ ಆಗ್ಬೇಕು ಪೊಲೀಸ್ ಇಲಾಖೆ ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕಾಗುತ್ತೆ ಯಾಕಂದ್ರೆ ಸೂದ್ ಅವರ ಹೆಸರು ಬಂದಿದೆ ಸಲೀಂ ಅವರ ಹೆಸರು ಬಂದಿದೆ ಟ್ರಾಫಿಕ್ ಕಮಿಷನರು ಅವ್ರ ಹೆಸರನ್ನೆಲ್ಲ ಹೇಳಿದಾನಾತ ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಬೇಕಾಗುತ್ತೆ ಇಲಾಖೆ ಕೂಡ ಓಕೆ विस्तारा न्यूज निखर जनपर